ಕಷ್ಟದಲ್ಲಿರುವವರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡುವುದರಲ್ಲಿ ನವರಸ ನಾಯಕ ಜಗ್ಗೇಶ್ ಅವರು ಸದಾ ಮುಂದಿರುತ್ತಾರೆ. ಅಲ್ಲದೆ ತಾವು ಕೊಟ್ಟ ಮಾತನ್ನು ಕೂಡ ನೆರವೇರಿಸಿ ತಾವು ನೀಡಿದ ಭರವಸೆಯನ್ನು ನೆರವೇರಿಸುತ್ತಾರೆ. ಜೀ ಕನ್ನಡದ ಸರಿಗಮಪ ಶೋಗೆ ಈ ಬಾರಿ ವಿಶೇಷ ಸ್ಪರ್ಧಿಗಳಾಗಿ ಆಗಮಿಸಿರುವ ರತ್ನಮ್ಮ ಹಾಗೂ ಮಂಜಮ್ಮ ಎಂಬ ಅಂಧ ಸಹೋದರಿಯರ ಕಷ್ಟ ಕೇಳಿದ ಜಗ್ಗೇಶ್ ಅವರು ಆ ಹೆಣ್ಣು ಮಕ್ಕಳಿಗೆ ಮನೆಯನ್ನು ಕಟ್ಟಿಸಿಕೊಡುವುದಾಗಿ ಭರವಸೆ ನೀಡಿದ್ದರು. ಅವರು ಹೇಳಿದಂತೆ ಆ ಸಹೋದರಿಯರಿಗೆ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ ಜಗ್ಗೇಶ್ ಅವರು. ಮನೆಯ ಕೆಲಸ ಮುಗಿದಿರುವ ವಿಷಯವನ್ನು ಸ್ವತಃ ಜಗ್ಗೇಶ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾದರೆ ರತ್ನಮ್ಮ ಮತ್ತು ಮಂಜಮ್ಮ ಅವರ ಹೊಸ ಮನೆ ಹೇಗಿದೆ, ಇದರಲ್ಲಿ ದರ್ಶನ್ ಪಾತ್ರವೇನು ಮತ್ತು ಜಗ್ಗೇಶ್ ಅವರು ಮನೆಯನ್ನು ಯಾವಾಗ ಹಸ್ತಾಂತರಿಸುತ್ತಾರೆ, ಎಲ್ಲ ಸುದ್ದಿಗಳನ್ನು ನೋಡೋಣ ಬನ್ನಿ. ನೋಡುವ ಮುನ್ನ ಜಗ್ಗೇಶ್ ಅವರು ಮಾಡಿದ ದೊಡ್ಡ ಕೆಲಸ ಎಲ್ಲರಿಗೂ ಮಾದರಿ ಅಂತ ನೀವು ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಯಾರಾದರೂ ಕಷ್ಟ ಅಂತ ಬಂದರೆ ಆಶ್ವಾಸನೆ ಕೊಡುವವರು ಸಾವಿರಾರು ಜನ ಸಿಗ್ತಾರೆ, ಆದರೆ ಅದನ್ನು ನೆರವೇರಿಸುವವರು ಮಾತ್ರ ಕೆಲವೇ ಕೆಲವು ಮಂದಿ. ಆ ಕೆಲವೇ ಕೆಲವು ಜನರಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನವರಸ ನಾಯಕ ಜಗ್ಗೇಶ್ ಅವರು ಕೂಡ ಇದ್ದಾರೆ. ಜಗ್ಗೇಶ್ ಅವರು ತಾವು ಭರವಸೆ ಕೊಟ್ಟಂತೆ ಸರಿಗಮಪದ ಅಂಧ ಪ್ರತಿಭೆಗಳಿಗಾಗಿ ನಿರ್ಮಿಸಿರುವ ಹೊಸ ಮನೆಯ ಕೀಯನ್ನು ಅವರಿಗೊಪ್ಪಿಸಲು ಮಾರ್ಚ್ 12ರಂದು ಜಗ್ಗೇಶ್ ಮತ್ತು ಅವರ ಹೆಂಡತಿ ಪರಿಮಳ ಹೋಗುತ್ತಿದ್ದಾರೆ. ಇದನ್ನು ಸ್ವತಃ ಜಗ್ಗೇಶ್ ಅವರೇ ತಿಳಿಸಿದ್ದು, ಈ ಕೇವಲ ಒಂದು ತಿಂಗಳಲ್ಲಿ ನನ್ನ ಇಚ್ಛೆಯನ್ನು ಕಾರ್ಯರೂಪಕ್ಕೆ ತಂದು ಮುಗಿಸಿದ ನನ್ನ ಅಭಿಮಾನಿಗಳಿಗೆ ಮತ್ತು ಮಿತ್ರರಿಗೆ ಧನ್ಯವಾದಗಳು, ನಿಮ್ಮ ಕಾರ್ಯ ರಾಯರ ಹೃದಯಕ್ಕೆ ಅರ್ಪಣೆ ಎಂದು ಬರೆದುಕೊಂಡಿದ್ದಾರೆ. ಈ ಬಗ್ಗೆ ವಿಡಿಯೋ ಒಂದನ್ನು ಕೂಡ ಮಾಡಿ ಜಗ್ಗೇಶ್ ಅವರು ಅಪ್ಲೋಡ್ ಮಾಡಿದ್ದಾರೆ. ಇನ್ನು ದರ್ಶನ್ ಅವರ ಹುಟ್ಟಿದ ಹಬ್ಬದ ದಿನದಲ್ಲಿ ಬಂದ ದವಸ ಧಾನ್ಯದಲ್ಲಿ ಒಂದು ಭಾಗವನ್ನು ಈಗಾಗಲೇ ಎತ್ತಿಡಲಾಗಿದ್ದು, ರತ್ನಮ್ಮ ಮತ್ತು ಮಂಜಮ್ಮ ಅವರು ಹೊಸ ಮನೆಗೆ ಹೋದ ಮೇಲೆ ಅದನ್ನು ಅಲ್ಲಿಗೆ ತಲುಪಿಸಲಾಗುವುದು. ಈ ಕಾರಣಗಳಿಂದಾನೇ ಜಗ್ಗೇಶ್ ಮತ್ತು ದರ್ಶನ್ ಅವರು ಎಲ್ಲರಿಗೂ ಇಷ್ಟ ಆಗೋದು. ಕೆಲವು ದಿನಗಳ ಹಿಂದಷ್ಟೇ ಕಿಲ್ಲರ್ ವೆಂಕಟೇಶ್ ಅವರು ಯಕೃತ್ ಸಮಸ್ಯೆಯಿಂದ ಬಳಲುತ್ತಿದ್ದರು, ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಆಗಲೂ ಕೂಡ ಜಗ್ಗೇಶ್ ಅವರು ಇವರ ನೆರವಿಗೆ ನಿಂತಿದ್ದರು ಮತ್ತು ಜಗ್ಗೇಶ್ ಅವರು ಹೇಳಿದ ತಕ್ಷಣ ಕೇವಲ 1 ಗಂಟೆಯಲ್ಲಿ ದರ್ಶನ್ ಅವರು 1 ಲಕ್ಷದಷ್ಟು ಧನ ಸಹಾಯವನ್ನು ಮಾಡಿದ್ದರು. ಈ ಇಬ್ಬರು ಮಹಾನ್ ನಟರು ಇದೇ ರೀತಿ ತಮ್ಮ ಒಳ್ಳೆಯ ಕೆಲಸಗಳನ್ನು ಮುಂದುವರಿಸಲಿ. ಈ ಇಬ್ಬರ ಒಳ್ಳೆಯ ಕೆಲಸ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಕೂಡಲೇ ಶೇರ್ ಮಾಡಿ.